ಭಾಗ ದಮ್ ಎಷ್ಟಿದೆ ನೋಡೋಣ ಭಾರತ್ ಭಾರತ್ ಮಾತಾ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಬೋಲೋ ಭಾರತ್ ಮಾತಾಕಿ ಈ ಜೋಶು ಇಪ್ಪತ್ಮೂರನೇ ಇಪ್ಪತ್ಮೂರು ಮೇ ತಿಂಗಳವರೆಗೂ ಇಟ್ಕೋಬೇಕು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಕಮಲವನ್ನು ಅರಳಿಸಿ ನಮ್ಮ ನೆಚ್ಚಿನ ಶಾಸಕರು ನನ್ನ ಸಹೋದರಾದಂಥ ಧರ್ಮರಾಜ್ ಐವಳ್ಳಿ ಅವರನ್ನು ಮತ್ತೊಮ್ಮೆ ಆಯ್ಕೆ ಮಾಡಬೇಕಂತ ಹೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಯಾಕೆ ಕನ್ಫ್ಯೂಸ್ ಆತನ ಧರ್ಮರಾಜ್ ಅಂದರು ಅಂತ ನಾನು ಅವ್ನು ಕೇಳಿದೆ ಏನು ನಿನಗೆ ಯಾಕೆ ದುರ್ಯೋಧನೆ ಅಂತ ಹೆಸರಿಟ್ಟರಂತ ನನಗೆ ಗೊತ್ತಿಲ್ಲಲ್ರಿ ಅಂತಂದು ಒಂದರ ದುರ್ಯೋಧನ ಗುಣ ತೋರಿಸುವಂದೇ ನನಗಾಗೋದಿಲ್ಲರಿ ಅಂದ ಅದರ ಅರ್ಥ ಏನು ಅಂತಂದರೆ ದುರ್ಯೋಧನ ಹೆಸರಿಟ್ಟರೂ ಕೂಡ ಗುಣಗಳಲ್ಲಿ ಶ್ರೇಷ್ಠ ಆದರೆ ಜನ ಅವರನ್ನು ಒಪ್ಕೊಳ್ತಾರೆ ಮೆಚ್ತಾರೆ ಅವ್ರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ಉತ್ತಮವಾದಂಥ ಉದಾಹರಣೆ ನಮ್ಮ ಐವಳ್ಳಿ ಬಂಧುಗಳೇ ವೇದಿಕೆ ಮೇಲಿರುವಂಥ ನನ್ನ ಸಚಿವ ಸಂಪುಟದ ಸೌದುಗಳೇ ಬಿ ಜೆ ಪಿಯ ಎಲ್ಲ ನಾಯಕರೇ ಶಾಸಕ ಮಿತ್ರರೇ ಪದಾಧಿಕಾರಿಗಳೇ ಇಲ್ಲಿ ನೆರೆದಿರುವಂಥ ಅಣ್ಣ ತಮ್ಮಂದಿರೇ ಹಾಗೂ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರುವಂಥ ನನ್ನ ಅಕ್ಕ ತಂಗಿಯರೇ ಮಾಧ್ಯಮದ ಸ್ನೇಹಿತರೆ ಜನಸಂಕಲ್ಪ ಯಾತ್ರೆ ಪ್ರತಿ ಸಭೆಯೂ ಕೂಡ ಒಂದಕ್ಕಿಂತ ಒಂದು ಹೆಚ್ಚು ಜನ ಸೇರಿ ಇವತ್ತು ಭಾರತೀಯ ಜನತಾ ಪಕ್ಷದ ಒಂದು ಸುನಾಮಿ ಕರ್ನಾಟಕದಾದ್ಯಂತ ಇವತ್ತು ನಾವು ನೋಡ್ತಾ ಇದ್ದೇವೆ ಈ ಜನಸಂಕಲ್ಪ ಯಾತ್ರೆ ಮುಂದಿನ ದಿನಗಳಲ್ಲಿ ವಿಜಯ ಸಂಕಲ್ಪ ಯಾತ್ರೆಯಾಗಿ ಪರಿವರ್ತನೆ ಆಗೋದರಲ್ಲಿ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಕಾಂಗ್ರೆಸ್ನವ್ರಿಗೆ ಕೆಟ್ಟ ಕಾಲ ಬಂದಿತ್ತು ಒಳ್ಳೆ ಕಾಲ ಅಂತೂ ಇಲ್ಲ ಅವ್ರದ್ದು ಇನ್ನೂ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಜಗಳನ ಮುಗ್ದಿಲ್ಲ ಖರ್ಗೆ ಅವರು ಆಲ್ ಇಂಡಿಯಾ ಕಾಂಗ್ರೆಸ್ ಪಾರ್ಟಿಯ ಮುಳುಗುವ ದೋಣಿಯ ಅಧ್ಯಕ್ಷರಾದ ತಕ್ಷಣವೇ ನಮ್ಮ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ಸಿನ ನಾಯಕರಾದಂಥ ನನ್ನ ಮಿತ್ರರು ಹೌದವರು ಆದರೆ ಕಾಂಗ್ರೆಸ್ ಸೇರಿ ಅವ್ರಿಗೂ ಭ್ರಮೆ ಸ್ವಲ್ಪ ಭ್ರಮೆ ತಪ್ಪಿದೆ ಅವರು ಚಿಂತನೆ ಲಹರಿ ತಪ್ಪಿದೆ ಸತೀಶ್ ಜಾರಕಿಹೊಳಿಯವರು ಪುಣ್ಯಾತ್ಮ ಎಲ್ಲಿಂದ ತೆಗೆದಾನೋ ಏನು ತೆಗ್ದನು ಹಿಂದೂ ಅಂದರೆ ಭಾಳ ಹೊಲಸು ಶಬ್ದ ಅಂತ ಹೇಳ್ತಾರೆ ಅದನ್ನು ಹೇಳೋಕ್ಕೆ ಬಾಯಾಗಾದರೂ ಹೆಂಗೆ ಅವ್ರಿಗೆ ಮನಸ್ಸು ಬರ್ತತಿ ನನಗೆ ಗೊತ್ತಿಲ್ಲ ಯಾವ ಧರ್ಮದಲ್ಲಿ ನಾವೆಲ್ಲ ಇದ್ದೇವೋ ಯಾವ ಧರ್ಮದಿಂದ ಸಂಸ್ಕಾರವನ್ನು ಪಡೆದಿದ್ದೇವೋ ಯಾವ ಧರ್ಮದ ಸಂಸ್ಕೃತಿ ಇಡೀ ದೇಶದಲ್ಲಿ ಇದೆಯೋ ಯಾವ ಧರ್ಮದ ಪರಂಪರೆಯಿಂದ ಇವತ್ತು ನಮ್ಮ ಇಡೀ ಭಾರತ ದೇಶವನ್ನು ಕಟ್ಟಿದ್ದೇವೋ ಯಾವ ಅಭಿಮಾನಿ ಭಾರತ ದೇಶದಿಂದ ನಮ್ಮ ಬದುಕನ್ನು ಕಟ್ಕೊಳ್ತಾ ಇದ್ದೇವೋ ನಮ್ಮ ಭವಿಷ್ಯವನ್ನು ಕಟ್ಕೊಳ್ತಾ ಇದ್ದೇವೋ ಅಂಥ ಒಂದು ಧರ್ಮಕ್ಕೆ ಹೊಲಸು ಅನ್ನುವಂಥ ಮನಸ್ಸು ಹೆಂಗೆ ಬರ್ತದೆ ನನಗಂತೂ ಆಶ್ಚರ್ಯ ಆಗ್ತದೆ ಅದರ ಮೇಲೆ ಮತ್ತೆ ಸಮರ್ಥನೆ ಚರ್ಚೆಗೆ ಬನ್ನಿ ಏನಿದೆ ಚರ್ಚೆ ಮಾಡಕ್ಕೆ ನೀನು ಯಾವ ಆಧಾರದ ಮೇಲೆ ಹೇಳಿ ಅಂತ ಸ್ವಲ್ಪ ಹೇಳಪ್ಪ ನೋಡೋಣ ಅದರ ಆಧಾರ ಎಂಥದ್ದಿದೆ ಹಲವಾರು ವಿಕೃತ ಮನಸ್ಸುಗಳು ಹಲವಾರು ಪುಸ್ತಕಗಳನ್ನು ಬರೆದಿರ್ತಾರೆ ಆ ಪುಸ್ತಕಗಳನ್ನು ಹಿಡ್ಕೊಂಡು ನಿಮ್ಮ ವಿಕೃತ ಮನಸ್ಸನ್ನು ಜೋಡಿಸಿದರೆ ಅದೇ ಸತ್ಯ ಆಗ್ತದೆ ಪ್ರಾಂಜಲ ಮನಸ್ಸಿನಿಂದ ನಿಮ್ಮ ಮನಸ್ಸಿನಿಂದ ಪ್ರಾಂಜಲ ಮನಸ್ಸಿನಿಂದ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿದರೆ ಸತ್ಯ ಗೊತ್ತಾಗ್ತದೆ ಸತ್ಯ ಏನು ಇವತ್ತು ಸನಾತನ ಧರ್ಮ ಯಾವ ಪರ್ಷಿಯನ್ ಇಸ್ಲಾಂ ಧರ್ಮ ಬಗ್ಗೆ ಮಾತನಾಡ್ತೀರಿ ಆ ಧರ್ಮ ಹುಟ್ಟೋಕ್ಕಿಂತ ಮುಂಚೆ ಹುಟ್ಟಿರುವಂಥದ್ದು ಸಿಂಧೂ ಸಂಸ್ಕೃತಿ ಅದೇ ಮುಂದೆ ಹಿಂದೂ ಧರ್ಮವಾಗಿ ಪರಿವರ್ತನೆ ಆಗಿದೆ ಇಡೀ ಜಗತ್ತಿಗೆ ಬೆಳಕು ಕೊಡುವಂಥ ಇಡೀ ಜಗತ್ತಿಗೆ ಮಾನ್ವತೆಯನ್ನು ಸಾರುವಂಥ ಇಡೀ ಮನಕುಲವು ಒಂದು ಅನ್ನುವಂಥ ಸಾರುವಂಥ ಹಿಂದೂ ಧರ್ಮದ ಬಗ್ಗೆ ಇಷ್ಟು ಕ್ಷುಲ್ಲಕವಾಗಿ ಮಾತನಾಡ್ತೀರಿ ಸಮರ್ಥನೆಯನ್ನು ಮಾಡ್ತೀರ ಅಂತಂದರೆ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಅದರ ಬಗ್ಗೆ ಮೌನ ವಹಿಸ್ತೀರ ಅಂತಂದರೆ ಕಾಂಗ್ರೆಸ್ಗೆ ಕೆಟ್ಟ ಕಾಲ ಬಂದಿದೆ ಅನ್ನೋಂಥ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂದರೆ ರಾಹುಲ್ ಗಾಂಧಿ ಅವರು ಹಿಂದೂ ಧರ್ಮದಲ್ಲಿ ನಂಬಿಕೆ ಇಲ್ಲ ಆದರೆ ಚುನಾವಣೆ ಬಂದಾಗ ದೇವಸ್ಥಾನಕ್ಕೆ ಹೋಗ್ತಾರೆ ನಮ್ಮ ಅವರು ಚುನಾವಣೆ ಬಂದಾಗ ದೇವಸ್ಥಾನಕ್ಕೆ ಹೋಗ್ತಾರೆ ಹೆಂಗೆ ಹೋಗ್ತಾರೆ ಮಾಂಸ ತಿಂದು ದೇವಸ್ಥಾನಕ್ಕೆ ಹೋಗ್ತಾರೆ ತಿಂದಿದ್ದೀನಿ ಅಂತ ಹೇಳ್ತಾರೆ ಇದು ಒಂದು ಕಡೆ ಇವತ್ತು ಸತೀಶ್ ಜಾರಕಿಹೊಳಿಯವರ ಸರ್ಟಿಫಿಕೇಟ್ ದಯವಿಟ್ಟು ತೋರಿಸಲಿ ಏನು ಹೇಳಿದರು ಅದ್ರಾಗ ಏನು ಬರೆದಿದ್ದಾರೆ ನಿಮ್ಮ ತಂದೆ ತಾಯಿಯವರ ಸಂಸ್ಕೃತಿ ನಿಮ್ಮ ಪೂಜ್ಯ ತಂದೆ ತಾಯಿಯವರ ಒಂದು ಪರಂಪರೆಯನ್ನು ಪ್ರಶ್ನೆ ಮಾಡುವಂಥ ದಷ್ಟತನ ನಿಮಗೆ ಬಂದಿದೆ ಅಂತಂದರೆ ಎಷ್ಟು ಜನರ ಮನಸ್ಸು ಆಗಿದೆ ನಿಮ್ಮ ತಂದೆ ತಾಯಿಯರ ಮನಸ್ಸು ಕೂಡ ಆಗಿರ್ತದೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಂದರೆ ಇವತ್ತು ಈ ದೇಶದ ನಾಗರಿಕತೆ ಈ ದೇಶದ ಸಂಸ್ಕೃತಿ ಅದರ ಆಧಾರ ನಮ್ಮ ನಂಬಿಕೆಗಳು ದೇವರು ಇದ್ದಾನೆ ಅನ್ನುವಂಥ ನಂಬಿಕೆಯಿಂದ ನಾಳೆ ನಾವು ಮತ್ತೆ ಬದುಕ್ತೇವೆ ಅಂತ ಹೇಳಿ ನಂಬಿಕೆಯಿಂದ ನಾವು ಬದುಕನ್ನು ಇದ್ದೇವೆ ಆ ನಂಬಿಕೆ ಎದುರ ಆಧಾರ ಧಾರ್ಮ ಧರ್ಮದ ಆಧಾರ ನೈತಿಕತೆಯ ಆಧಾರ ಮಾನ್ವೀತೆಯ ಆಧಾರ ಈ ನಂಬಿಕೆಯಿಂದ ನಮ್ಮ ಬದುಕನ್ನು ನಡೆಸ್ತಾ ಇದ್ದೇವೆ ಅದಕ್ಕಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಬ್ ಕೇ ಸಾಥ್ ಸಬ್ ಕಾ ವಿಕಾಸ್ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರೂ ನಮ್ಮವರು ಭಾವನೆಯಿಂದ ನಾವು ಈ ದೇಶದ ವಿಕಾಸವನ್ನು ಮಾಡ್ತಾ ಇದ್ದೇವೆ ಬ್ರಿಟಿಷರ ಪರಂಪರೆ ಹೊಡೆದಾಳುವಂಥ ನೀತಿ ಆ ಬ್ರಿಟಿಷರ ಬಳವಳಿ ಕಾಂಗ್ರೆಸ್ಸಿಗೆ ಬಂದಿದೆ ಹೊಡೆದಾಳುವಂಥ ನೀತಿ ಅಧಿಕಾರಕ್ಕಾಗಿ ದೇಶವನ್ನು ಒಡೆದ್ರು ಅಧಿಕಾರಕ್ಕಾಗಿ ಜನಾಂಗವನ್ನು ಒಡೆದ್ರು ಅಧಿಕಾರಕ್ಕಾಗಿ ಇವತ್ತು ಪಂಜಾಬ್ ಖಾಲಿಸ್ತಾನ ಮಾಡಿದರು ನಕ್ಸಲೈಟ್ಸನ್ನು ಮಾಡಿದರು ಕರ್ನಾಟಕದಲ್ಲಿ ಅಧಿಕಾರಕ್ಕಾಗಿ ಒಂದು ಧರ್ಮವನ್ನೇ ಒಡೆಯುವಂಥ ಪ್ರಯತ್ನ ಕಳೆದ ಬಾರಿ ಮಾಡಿದರು ಇದು ಅವರ ಮನಸ್ಥಿತಿ ನಮ್ಮದು ಮನಸ್ಸುಗಳನ್ನ ಜೋಡಿಸುವಂತ ನಮ್ಮ ಕಾರ್ಯಕ್ರಮ ಅವ್ರಿಗೆ ಹೊಡೆದ್ರೆ ನಾಲ್ಕು ಹೋಟ್ಗಳು ಬರ್ತಾವ ಅನ್ನುವಂತ ಒಂದು ಕಾರ್ಯಕ್ರಮ ಇದರ ಮಧ್ಯೆ ಇಡೀ ದೇಶವನ್ನೇ ಛಿದ್ರ ಮಾಡುವಂತ ಶಕ್ತಿಗಳಿಗೆ ಪುಷ್ಟಿ ಕೊಡುವಂಥ ನಿಮ್ಮ ವಿಚಾರ ಇದು ಖಂಡಿತವಾಗೂ ನಿಮಗೆ ದೇಶಕ್ಕೆ ಏನು ನೀವು ದ್ರೋಹ ಮಾಡ್ತಾ ಇದ್ದೀರಿ ಇದು ಖಂಡಿತವಾಗೂ ಒಳ್ಳೇದಾಗದಲ್ಲ ಅಂತಕ್ಕಾಗಿ ಕಾಂಗ್ರೆಸ್ಗೆ ಕೆಟ್ಟ ಟೈಮ್ ಬಂದಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಅರೇ ಭಾರತ ಒಂದಾಗಿದೆ ಒಕ್ಕಟ್ಟಾಗಿದೆ ಏನ್ ಜೋಡಣೆ ಮಾಡ್ತೀರಿ ಕಾಶ್ಮೀರ್ ಬೇರೆ ಇದ್ದ ನಮ್ಮ ನಾಯಕರ ನರೇಂದ್ರ ಮೋದಿಜಿ ಅವರು ಅಮಿತ್ ಶಾ ಅವರು ತ್ರೀ ಸೆವೆಂಟಿ ಒನ್ ಮಾಡಿ ಇಡೀ ಭಾರತಕ್ಕೆ ಸೇರಿರುವಂತಹದನ್ನ ಪುರಾವೆ ಮಾಡಿದ್ದಾರೆ ಇನ್ನೇನು ಜೋಡಣೆ ಮಾಡ್ತೀರಿ ಇಲ್ಲಿ ನಿಮ್ಮ ಕಾರ್ಯಾಧ್ಯಕ್ಷರು ತೋಡೋ ಕೆಲಸ ಮಾಡ್ತಾ ಇದ್ದಾರೆ ನೀವು ಜೋಡೋ ಸ್ಲೋಗನ್ ಹಾಕ್ಕೊಂಡು ಅಲ್ಲಿ ಪಾದಯಾತ್ರೆ ಮಾಡ್ತಾಯಿದ್ದೀರಿ ಎಷ್ಟು ದಿವಸ ಇದು ನಾಟಕ ಈ ದೇಶ ಇನ್ನು ಮುಂದೆ ಇಂಥದ್ದೆಲ್ಲವನ್ನು ಸಹಿಸೋದಿಲ್ಲ ಈ ದೇಶದ ಒಕ್ಕಟ್ಟು ಈ ದೇಶದ ನಂಬಿಕೆ ಈ ದೇಶದ ಅಸ್ಮಿತ ಬಹಳ ಮುಖ್ಯ ಪ್ರಗತಿ ಆಗೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಐದು ವರ್ಷ ನೀವು ಆಡಳಿತ ಮಾಡಿದಿರಿ ಈಗಾಗಲೇ ಹೇಳಿದರು ಕಾರಜೋಳವರು ಅನ್ನಭಾಗ್ಯ ಅನ್ನಭಾಗ್ಯ ಅನ್ನ ಭಾಗ್ಯ ಮೊದಲು ಮೂವತ್ತು ಕೆ ಜಿ ಸಿಕ್ತಿತ್ತು ಮೂರು ರೂಪಾಯಿ ಈ ಪುಣ್ಯಾತ್ಮ ಬಂದ ಮೇಲೆ ಅದನ್ನು ಏಳು ಕೆ ಜಿ ಮಾಡಿದ್ದು ಮ ಆಮೇಲೆ ನಾಲ್ಕು ಕೆ ಜಿ ಮಾಡಿದ ಎಲೆಕ್ಷನ್ ಹತ್ತಿರ ಬಂದಾಗ ಸಿದ್ದರಾಮಯ್ಯ ಏಳು ಕೆ ಜಿ ಮಾಡಿದ್ರು ಈ ರೀತಿ ಜನರ ಜೊತೆಗೆ ಕಣ್ಣು ಮುಚ್ಚಾಲೆ ಆಟ ಮಾಡಿ ಅಕ್ಕಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವ್ರದ್ದು ಚೀಲ ಸಿದ್ದರಾಮಯ್ಯ ಫೋಟೋ ಮಾತ್ರ ಅವ್ರದ್ದು ಅದನ್ನು ಏನು ಅನ್ನದಲ್ಲಿ ಕನ್ನ ಹಾಕುವಂಥ ಕೆಲಸವನ್ನು ಮಾಡಿದ್ರು ಅನ್ನವನ್ನು ಈ ಅಕ್ಕಿಯನ್ನು ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರಿ ಮಿಲ್ಗಳಿಗೆ ಕೊಟ್ಟು ಇವತ್ತು ಇಡೀ ನಮ್ಮ ಕರ್ನಾಟಕದ ಒಂದು ಸಂಪತ್ತನ್ನು ಲೂಟ್ ಮಾಡೋದಕ್ಕೆ ರಹದಾರಿಯನ್ನು ಮಾಡಿದ್ರು ಎದರಲ್ಲಿ ನೀವು ಬಿಟ್ಟಿದ್ದೀರಿ ಸಣ್ಣ ನೀರಾವರಿಯಲ್ಲಿ ಸಣ್ಣ ನೀರಾವರಿಯರು ಕೆಲಸ ಮಾಡ್ದೇ ಸಂಪೂರ್ಣ ಬಿಲ್ಲನ್ನು ತೆಗೆದು ಅದು ಭ್ರಷ್ಟಾಚಾರ ಆಗಿ ಇನ್ಕ್ವೈರಿ ಆಗಿದೆ ಅದರೆಲ್ಲ ಎಲ್ಲ ಕಾಂಗ್ರೆಸ್ ಸೇರಿರುವಂಥದ್ದು ಕಾಂಗ್ರೆಸ್ಸಿಗರೇ ಇರುವಂಥದ್ದು ಅದೇ ರೀತಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಹಾಸ್ಟೆಲ್ಗಳಿಗೆ ದಿಂಬು ಮತ್ತು ಹಾಸಿಗೆ ಕೊಡುವಂಥದ್ರಲ್ಲಿ ಅದರಲ್ಲೂ ಕೂಡ ಬಿಡಲಿಲ್ಲ ನೀವು ಅದರಲ್ಲೂ ಕೈ ಹಾಕಿ ಅದರಲ್ಲೂ ಹೇಸಿಗೆ ಮಾಡಿ ದುಡ್ಡನ್ನು ತಿಂದಿರಿ ಆ ಎಸ್ ಸಿ ಎಸ್ ಟಿ ಮಕ್ಕಳ ಶಾಪ ತಡದೇ ಇರ್ತದ ಅದಕ್ಕಾಗಿ ನಿಮ್ಗೆ ಅಧಿಕಾರ ಕಳ್ಕೊಂಡ್ರಿ ಅದರಲ್ಲೂ ತಿಂದಿರಿ ಬೆಂಗಳೂರಿನ ಭೂಮಿಯಲ್ಲಿ ತಿಂದಿರಿ ಮಂಗಳೂರಿನ ಮಣ್ಣಲ್ಲಿ ತಿಂದಿ ಬಳ್ಳಾರಿಯ ಮಣ್ಣಲ್ಲಿ ತಿಂದಿ ಎದರಲ್ಲಿ ಬಿಟ್ಟಿದಿರಿ ಇಡೀ ಕರ್ನಾಟಕವನ್ನು ಅದೋ ಗತಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ತಾವು ಮಾಡಿದ್ರಿ ಈಗ ನಮ್ಮ ಮೇಲೆ ಆರೋಪವನ್ನು ಮಾಡ್ತಾರೆ ಒಂದು ಆರೋಪಕ್ಕೆ ಪುರಾವೆನ ಕೊಡಿ ಅಂತ ನಾನು ಕೇಳಿದ್ದೇನೆ ಇದುವರೆಗೂ ಒಂದು ಪುರಾವೆ ಕೊಡೋಕೆ ಸಾಧ್ಯ ಆಗಿಲ್ಲ ಇವತ್ತು ಎಲ್ಲ ಹೋದಲ್ಲೂ ಕೂಡ ಜನಸಂಕಲ್ಪ ಯಾತ್ರೆಗೆ ಜನಸ್ಪಂದನೆಯನ್ನು ಇಲ್ಲಿಯ ಜನ ಸಾಗರವನ್ನು ನೋಡಿದಾಗ ಜನರ ಮನಸ್ಸಿನಲ್ಲಿ ಭಾಳ ಸ್ಪಷ್ಟವಾಗಿದೆ ಕಾಂಗ್ರೆಸ್ಸಿನ ದುರಾಳ್ತ ಅವ್ರು ಕೊಟ್ಟಿರುವಂತಹ ದೌರ್ಭಾಗ್ಯ ಎಂದೂ ಕೂಡ ನಾವು ಒಪ್ಪೋದಲ್ಲ ನಾವು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರ್ತೇವೆ ಅನ್ನುವಂಥ ಸ್ಪಷ್ಟ ಸಂದೇಶ ಒಂದು ಸಂಕಲ್ಪ ತಾವು ಮಾಡಿದ್ದೀರಿ ಅಂತ ನನಗೆ ವಿಶ್ವಾಸ ಇದೆ ಬಂಧುಗಳೇ ಕಾರಣ ಏನು ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಮೇಲೆ ಮೇಲೆ ಈ ಭಾಗದಲ್ಲೆಲ್ಲ ಕೂಡಲೇ ಬಂದು ಧಾವಿಸಿ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡಿದರು ಒಂದೊಂದು ಮನೆಗೆ ಐದೈದು ಲಕ್ಷ ರೂಪಾಯಿ ಕೊಡುವಂಥದ್ದು ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ ಅದನ್ನು ಯಡಿಯೂರಪ್ಪ ಅವರು ಮಾಡಿದರು ನಾನು ಅಧಿಕಾರಕ್ಕೆ ಬಂದ ಮೇಲೆ ಬೆಳಗಾವಿ ಅಧಿವೇಶನದಲ್ಲಿ ರೈತರ ಭೂಮಿ ಮಳೆಗೆ ಸಿಕ್ಕು ಫಸಲು ಮನೆ ಬೆಳೆಗೆ ಸಿಕ್ಕಂಥ ಸಂದರ್ಭದಲ್ಲಿ ಪರಿಹಾರವನ್ನು ಎರಡು ಪಟ್ಟು ಹೆಚ್ಚು ಮಾಡಿದ್ದೇನೆ ಭಾರತ ಯಾವುದೇ ರಾಜ್ಯದಲ್ಲಿ ಇಲ್ಲ ಒಣ ಬೇಸಾಯಕ್ಕೆ ಆರು ಸಾವಿರದ ಮುನ್ನೂರು ಕೋ ಅನ್ನ ಕೇಂದ್ರ ಸರ್ಕಾರ ಕೊಟ್ಟರೆ ನಾವು ಹದಿಮೂರು ಸಾವಿರದ ಆರುನೂರು ಕೋಣ ಇದ್ದೇವೆ ನೀರಾವರಿಗೆ ಅವರು ಹನ್ನೆರಡು ಸಾವಿರದ ಐದುನೂರು ಕೊಟ್ಟರೆ ನಾವು ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ದೇವೆ ತೋಟಗಾರಿಕೆಗೆ ಹದಿನೆಂಟು ಸಾವಿರ ಕೊಟ್ಟರೆ ನಾವು ಇಪ್ಪತ್ತೆಂಟು ಸಾವಿರ ಕೊಡ್ತಾ ಇದ್ದೇವೆ ಇದು ನಮ್ಮ ರೈತರ ಬಗ್ಗೆ ಇರುವಂತಹ ಕಳ್ಕಳಿ ರೈತರಿಗೆ ವಿದ್ಯಾನಿಧಿ ರೈತರ ಮಕ್ಕಳು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೆಳಿಬೇಕು ಮುಂದೆ ಬರಬೇಕು ಅವರು ಕೂಡ ಆರ್ಥಿಕವಾಗಿ ಪ್ರಬಲರಾಗಬೇಕು ಭೂಮಿ ಎಷ್ಟಿದೆ ಅಷ್ಟೇ ಇದೆ ಆದರೆ ರೈತರ ಸಂಖ್ಯೆ ರೈತರ ಕುಟುಂಬದ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ವಿದ್ಯೆಯನ್ನು ಕೊಟ್ಟರೆ ಅವರು ಕೂಡ ಬೇರೆ ಬೇರೆ ಉದ್ಯೋಗಗಳನ್ನು ಹೋಗ್ತಾರೆ ಅದಕ್ಕಾಗಿ ರೈತ ವಿದ್ಯಾನಿಧಿಯನ್ನು ಮಾಡಿದೆ ಸುಮಾರು ಹತ್ತು ಲಕ್ಷ ಜನ ರೈತ ಕುಟುಂಬಗಳಿಗೆ ಈಗಾಗಲೇ ಈ ವರ್ಷ ನಾವು ಅದನ್ನು ಕೊಟ್ಟಿದ್ದೇವೆ ಅದೇ ರೀತಿ ರೈತ ಕೂಲಿಕಾರರಿಗೆ ಆರು ಲಕ್ಷ ಕುಟುಂಬಗಳಿಗೆ ವಿದ್ಯಾನಿಧಿಯನ್ನು ಕೊಡ್ತಾ ಇದ್ದೇವೆ ರೈತ ಕೂಲಿಕಾರರಿಗೆ ಯಾರಿಗೂ ಭೂಮಿ ಇಲ್ಲ ಆದರೆ ಭೂಮಿಯಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಕೊಡ್ತಾ ಇದ್ದೇವೆ ಕಾರ್ಮಿಕರ ಮಕ್ಕಳಿಗೆ ನಾಲ್ಕುನೂರ ಎಂಬತ್ತು ಕೋಟಿ ರೂಪಾಯಿ ಇವತ್ತು ಸ್ಕಾಲರ್ಶಿಪ್ ವಿದ್ಯಾನಿಧಿಯನ್ನು ಕೊಟ್ಟಿದ್ದೇವೆ ಮೀನುಗಾರರ ಮಕ್ಕಳಿಗೆ ಕೊಡ್ತಾ ಇದ್ದೇವೆ ನೇಕಾರು ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಟ್ಯಾಕ್ಸಿ ಡ್ರೈವರ್ ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಆಟೋ ಡ್ರೈವರ್ ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಈ ದುಡಿಯುವ ವರ್ಗಕ್ಕೆ ನಾವು ಶಕ್ತಿಯನ್ನು ತುಂಬಬೇಕನ್ನುವಂತಹ ಒಂದು ಕಾರಣದಿಂದ ಅವರು ಕೂಡ ಆರ್ಥಿಕವಾಗಿ ಸಬಲರಾಗಿ ಸ್ವಾವಲಂಬನೆಯ ಬದುಕನ್ನು ಬದುಕಿ ಸ್ವಾಭಿಮಾನದ ಬದುಕನ್ನು ಅವರು ಬದುಕಬೇಕು ಅಂದಾಗ ಮಾತ್ರ ರಾಜ್ಯ ಉದ್ಧಾರ ಆಗ್ತದೆ ನಮ್ಮ ಮುಂದಿರುವಂತಹ ಪ್ರಶ್ನೆ ಈ ರಾಜ್ಯ ಸಮೃದ್ಧಿ ಆಗಬೇಕಾದ್ರೆ ಜನರ ದುಡಿಮೆಗೆ ಅವಕಾಶ ಕೊಡಬೇಕು ಜನರು ಶ್ರೀಮಂತರಾಗಬೇಕು ಸರ್ಕಾರ ಶ್ರೀಮಂತ ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಯಾರು ಸರ್ಕಾರ ಮಾಡ್ತಿದ್ರು ಅವರು ಶ್ರೀಮಂತರಾದರು ಬಡವರು ಬಡವರಾಗಿ ಉಳಿದ್ರು ನಮ್ಮಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಇದ್ರು ಮೋರೆ ಅಂತ ಅವ್ರು ಹೇಳ್ತಾ ಇದ್ರು ನಾವು ಕಾಂಗ್ರೆಸ್ನವ್ರು ಹೆಂಗಂತಂದ್ರೆ ಅಧಿಕಾರ ಇದ್ದಾಗ ಕಬ್ ಇದ್ದಂಗೆ ಇರ್ತೇವೆ ಅಧಿಕಾರ ಹೋದ್ಮೇಲೆ ಹತ್ತಿ ಕಟ್ಟಿಗೆ ಹಾಕ್ತೇವೆ ಹೀಗೆ ಅಧಿಕಾರದ ಸಂಪೂರ್ಣ ಲಾಭವನ್ನ ಸ್ವಾರ್ಥಕ್ಕಾಗಿ ಬಳಕೆ ಮಾಡಿ ರೈತರಿಗೆ ಕೂಲಿಕಾರರಿಗೆ ಈ ರಾಜ್ಯವನ್ನು ಇವತ್ತು ಪ್ರಗತಿಯತ್ತ ತೆಗೆದುಕೊಂಡು ಹೋಗದೆ ಸ್ವಾರ್ಥಕ್ಕಾಗಿ ಅಧಿಕಾರವನ್ನು ಬಳಕೆ ಮಾಡಿರುವಂತ ಕಾಂಗ್ರೆಸ್ ಪಕ್ಷ ಮತ್ತು ಅದರ ಇತಿಹಾಸ ಒಂದು ಕಡೆ ಇದೆ ಅವಕಾಶ ಬಂದಾಗ ಭಾರತೀಯ ಜನತಾ ಪಕ್ಷ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ಯುವಕರ ಪರವಾಗಿ ಎಲ್ಲ ವರ್ಗದ ಜನರಿಗೆ ಅವಕಾಶವನ್ನು ಕೊಡುವಂಥ ಇನ್ನೊಂದು ಪ್ರಗತಿಪರ ಚಿಂತನೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಇನ್ನೊಂದು ಇನ್ನೊಂದು ಕಡೆ ಇದೆ ಜನ ಆಯ್ಕೆ ಮಾಡ್ತಾರೆ ಅರವತ್ತು ವರ್ಷದ ನಿಮ್ಮ ಆಡಳಿತವನ್ನು ನೋಡಿದ್ದಾರೆ ಯಾವ ಭಾಗ್ಯವೂ ಕೂಡ ಜನರಿಗೆ ಮುಟ್ಲಿಲ್ಲ ಬರೀ ಕಾಂಗ್ರೆಸ್ ಏಜೆಂಟ್ಗೆ ಮಾತ್ರ ಮುಟ್ಟಿರುವಂಥದ್ದು ಬಂಧುಗಳೇ ನಾನು ತಾಯಿಯಂದ್ರಿಗೆ ಹೊಸ ಯೋಜನೆಯನ್ನು ಮಾಡಿದ್ದೇನೆ ಶ್ರೀ ಸಾಮರ್ಥ್ಯ ಯೋಜನೆ ಪ್ರತಿಯೊಂದು ಗ್ರಾಮದಲ್ಲಿ ಮೂವತ್ತ್ಮೂರು ಸಾವಿರ ಗ್ರಾಮಗಳಲ್ಲಿ ಎರಡೆರಡು ಸಂಘಗಳಿಗೆ ಐದೈದು ಲಕ್ಷ ರೂಪಾಯಿಯನ್ನ ಕೊಡುವಂತಹ ಕಾರ್ಯಕ್ರಮ ಕೇವಲ ದುಡ್ಡು ಕೊಡೋದು ಅಷ್ಟೇ ಅಲ್ಲ ಅವರಿಗೆ ಟ್ರೈನಿಂಗ್ ಕೊಟ್ಟು ಉತ್ಪಾದನೆಯನ್ನು ಮಾಡಿ ಆ ಉತ್ಪಾದನೆಯನ್ನು ಮಾರುಕಟ್ಟೆಗೆ ಜೋಡಿಸಿ ಆ ಸಂಘಗಳಿಗೆ ಲಾಭವನ್ನು ಮಾಡಿ ಸುಮಾರು ಐದು ಲಕ್ಷ ತಾಯಂದಿರಿಗೆ ಐದು ಲಕ್ಷ ತಾಯಂದಿರಿಗೆ ಸ್ವಯಂ ಉದ್ಯೋಗವನ್ನು ಕೊಡುವಂತ ಸಂಕಲ್ಪವನ್ನು ಮಾಡಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ಬಂಧುಗಳೇ ಶ್ರೀ ಸಾಮರ್ಥ್ಯ ಯೋಜನೆ ಅದೇ ರೀತಿ ನಮ್ಮ ಯುವಕರಿಗೆ ಕೈಗಳಿಗೆ ಕೆಲಸ ಕೊಡಬೇಕು ಸ್ವಾಮಿ ವಿವೇಕಾನಂದ ಯುವಶಕ್ತಿ ಶಕ್ತಿ ಯೋಜನೆ ಅದು ಪ್ರತಿಯೊಂದು ಗ್ರಾಮದಲ್ಲಿ ಎರಡು ಯುವಕ ಸಂಘಕ್ಕೆ ಐದೈದು ಲಕ್ಷ ರೂಪಾಯಿವರೆಗೂ ಅನುದಾನವನ್ನು ಸಾಲವನ್ನು ಕೊಟ್ಟು ಅವ್ರಿಗೂ ಯೋಜನೆಗಳನ್ನು ಮಾಡಿ ಅವ್ರ ಉತ್ಪಾದನೆಯನ್ನು ಮಾರುಕಟ್ಟೆಗೆ ಜೋಡಿಸುವಂತ ಕೆಲಸ ಐದು ಲಕ್ಷ ಯುವಕರಿಗೆ ಕೈಗೆ ಸ್ವಯಂ ಉದ್ಯೋಗ ಕೊಡುವಂಥ ಸಂಕಲ್ಪವನ್ನು ಮಾಡಿ ಆದೇಶವನ್ನು ಮಾಡಿ ನಿಮ್ಮ ಮುಂದೆ ಬಂದಿದ್ದೇವೆ ಬಂಧುಗಳೇ ನಮಗೆ ಬದ್ಧತೆ ಏನು ಬದ್ಧತೆ ಜನರು ಸ್ವಯಂ ಶಕ್ತಿಶಾಲಿ ಆಗಬೇಕು ಅವರ ದುಡಿಮೆಗೆ ಬೆಲೆ ಬರಬೇಕು ಒಂದು ಕಾಲದಲ್ಲಿ ಒಂದು ಗಾದೆ ಮಾತಿತ್ತು ದುಡ್ಡೇ ದೊಡ್ಡಪ್ಪ ದುಡ್ಡಿದ್ದವರ ಗೌರವ ಹೆಚ್ಚಿತ್ತು ಅವರೇ ದೊಡ್ಡವರು ದುಡ್ಡಿದ್ದವ್ರು ದೊಡ್ಡವರು ಅನ್ನುವಂಥ ಮಾತಿತ್ತು ಅದನ್ನು ಬದಲಾವಣೆಯನ್ನು ಮಾಡಬೇಕಾಗಿದೆ ಈ ದೇಶವನ್ನು ಈ ನಾಡನ್ನು ಕಟ್ಟಬೇಕಾದ್ರೆ ಬದಲಾವಣೆಯನ್ನು ಮಾಡಬೇಕಾಗಿದೆ ಅದೇನು ಬದಲಾವಣೆ ಬದಲಾವಣೆ ಅಂದರೆ ದುಡ್ಡೇ ದೊಡ್ಡಪ್ಪ ಅಲ್ಲ ದುಡಿಮೆಯೇ ದೊಡ್ಡಪ್ಪ ದುಡಿಮೆಯನ್ನು ದೊಡ್ಡದು ಮಾಡುವಂಥ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಹಾಕಿದೆ ಬಂಧುಗಳೇ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಕಂಕಣ ಭದ್ರಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ ಅಲ್ಲಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಇಲ್ಲಿ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿ ಬಹುದಿನಗಳಿಂದ ನದಿಗುದ್ದಿ ಬಿ ಇರುವಂಥ ನೀರಾವರಿಗಳನ್ನು ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಭಾಗದ ಕೈಗಾರಿಕೆ ಉದ್ಯಮಿಗೆ ಹೆಚ್ಚು ಪ್ರೋತ್ಸಾಹನ ಕೊಡ್ತಾ ಇದ್ದೇವೆ ಚೆನ್ನೈ ಮುಂಬೈ ಕಾರಿಡಾರಲ್ಲಿ ಬರುವಂಥ ಈ ಕ್ಷೇತ್ರ ಚಿಕ್ಕೋಡಿ ಭಾಗದಲ್ಲಿ ಔದ್ಯೋಗಿಕ ಒಂದು ಇಲ್ಲಿ ನಾವು ಪಾರ್ಕ್ ಇಂಡಸ್ಟ್ರಿಯಲ್ ಪಾರ್ಕನ್ನು ಮಾಡಿ ಸಾವಿರಾರು ಜನರಿಗೆ ಯುವಕರಿಗೆ ಉದ್ಯೋಗ ಕೊಡುವಂಥ ಕೆಲಸವನ್ನು ಬರುವಂಥ ದಿನಗಳಲ್ಲಿ ನಾವು ಸ್ಥಾಪನೆಯನ್ನು ಮಾಡ್ತಾ ಇದ್ದೇವೆ ಒಂದು ಬೆಳಗಾವಿಗೆ ಇನ್ನೊಂದು ಚಿಕ್ಕೋಡಿ ಅದೇ ರೀತಿ ಈ ಭಾಗದ ಅಭಿವೃದ್ಧಿಗಾಗಿ ಹತ್ತು ಹಲವಾರು ಪ್ರಮುಖ ರಸ್ತೆಗಳ ಜೋಡಣೆ ಮಹಾರಾಷ್ಟ್ರದ ಜೊತೆಗೆ ಮತ್ತು ಈ ಕಡೆ ಗೋವಾಗೆ ಜೋಡಣೆಯನ್ನು ಮಾಡುವಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾಯಿದ್ದೇವೆ ಇನ್ನೊಂದು ಮಾತು ಅಭಿವೃದ್ಧಿಯ ಜೊತೆಗೆ ಸಾಮಾಜಿಕ ಅವಕಾಶಗಳು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಸಿದ್ದರಾಮಯ್ಯ ಅವರು ಹತ್ತು ವರ್ಷ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂತ ಯಾರಿಗೆ ನ್ಯಾಯ ಯಾರಿಗೆ ಕೊಟ್ಟಿರೋ ನ್ಯಾಯ ಎಲ್ಲಿದೆ ನಿಮ್ಮ ನ್ಯಾಯ ಹಿಂದುಳಿದವರು ಹಿಂದುಳಿದೇ ಬಿಟ್ಟರೆ ಇವತ್ತು ಹಿಂದುಳಿದವರು ಹಿಂದುಳಿದಿದ್ದಾರೆ ಹಿಂದುಳ ಹೆಸರು ರಾಜಕಾರಣ ಮಾಡಿದವರು ಇವರು ಮಾತ್ರ ಮುಂದೆ ಹೋಗಿದ್ದಾರೆ ಇದು ಅವರ ಸಾಮಾಜಿಕ ನ್ಯಾಯ ಬರೀ ಭಾಷಣದ ಸರ್ಕಾಗಿದೆ ನಾವು ಯಾವ್ಯಾವ ಜನಾಂಗದ ಕಸಬೇನಿದೆ ಆ ಕಸಬಿಗೆ ಮಹತ್ವವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೆ ಬಂಧುಗಳೇ ಇವತ್ತು ಇವತ್ತು ಕುರಿಗಾರರಿದ್ದಾರೆ ಹಲವಾರು ಜನ ಮಹಾರಾಷ್ಟ್ರ ಇಲ್ಲಿ ಬರ್ತಾರೆ ಇಲ್ಲಿಂದ ಅಲ್ಲಿ ಹೋಗ್ತಾರೆ ಬಾಳುವಮ್ಮ ಕುರಿಗಾರರು ಅವ್ರ ಪಾಪ ಬಿಸಿಲು ಗಾಳಿ ಅವ್ರಿಗೊಂದು ರಕ್ಷಣೆ ಇಲ್ಲ ಕುರಿಗಾರರಿಗೆ ಇವತ್ತು ಕುರಿ ದೊಡ್ಡಿಯ ಜೊತೆಗೆ ಮನೆಯನ್ನು ಮಾಡಿಕೊಡುವಂತಹ ವಿನೂತನ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ ನಾವು ಅಲ್ಲದೆ ಪ್ರತಿಯೊಂದು ಕುರಿಗಾರರಿಗೆ ಸಂಘಕ್ಕೆ ಇಪ್ಪತ್ತು ಕುರಿಗಳನ್ನು ಒಂದು ಮೇಕೆಯನ್ನು ಕೊಡುವಂತಹ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದೆ ಮುನ್ನೂರ ಐವತ್ತು ನಾಲ್ಕು ಕೋಟಿ ರೂಪಾಯಿನ ತೆಗೆದಿಟ್ಟಿದ್ದೇನೆ ಅದಕ್ಕೆ ಮುನ್ನೂರ ಐವತ್ತು ನಾಲ್ಕು ಕೋಟಿ ಸಿದ್ದರಾಮಣ್ಣ ನೀನು ಮುಖ್ಯಮಂತ್ರಿ ಆಗಿದ್ದಲ್ಲಪ್ಪ ಯಾರ ಹೆಸರಿನಿಂದ ನೀ ಅಧಿಕಾರಕ್ಕೆ ಬಂದಿದ್ದೀವ್ರು ನೆನಪಾಗಲಿಲ್ವಾ ಆ ಬಿಸಿಲಲ್ಲಿ ಮಳೆಯಲ್ಲಿ ಕಾಯೋರು ನೆನಪಾಗ್ಲಿಲ್ವಾ ಕುರಿಗಾರ ನೆನಪಾಗಲಿಲ್ವ ಈಗ ನಾನು ಕಾರ್ಯಕ್ರಮ ಘೋಷಣೆ ಮಾಡಿದ ಮೇಲೆ ಹೇಳಿದ್ದಾರೆ ಈ ಕಾರ್ಯಕ್ರಮ ಅನುಷ್ಠಾನ ಮಾಡಲು ಸಾಧ್ಯವಿಲ್ಲ ಯಾಕೆ ನೀನಂತೂ ಮಾಡಲಿಲ್ಲ ನಾವು ಮಾಡೋ ಸಂದರ್ಭದಲ್ಲಿ ಅದಕ್ಕೆ ಇಂಥರದ ಮಾತುಗಳನ್ನು ಆಡಿ ಆ ನಂಬಿಕೆ ವಿಶ್ವಾಸವನ್ನು ಕೆಡಿಸ್ಬೇಕಂತ ಮಾಡಿದ್ದೀರಿ ಅಪಸ್ವರ ಸಿದ್ದರಾಮಯ್ಯ ಎಲ್ಲದಕ್ಕೂ ಅಪಸ್ವರ ಅವ್ರು ಮಾಡಿದ್ರು ಅಷ್ಟೇ ಶ್ರೇಷ್ಠ ಇನ್ನೊಬ್ಬರು ಮಾಡಿದರೆ ಅದಕ್ಕೆ ಅಪಸ್ವರ ಅದೇ ರೀತಿ ಲಂಬಾಣಿ ಜನಾಂಗಕ್ಕೆ ಎಲ್ಲ ಲಂಬಾಣಿ ತಾಂಡವನ್ನು ಗ್ರಾಮವಾಗಿ ಪರಿವರ್ತನೆಯನ್ನು ಮಾಡಿ ಪ್ರತಿಯೊಂದು ಮನೆಗೆ ಹಕ್ಕು ಪತ್ರ ಕೊಡುವಂಥ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಬರುವಂಥ ಎರಡು ತಿಂಗಳಲ್ಲಿ ಎಲ್ಲ ಲಂಬಾಣಿ ಗ್ರಾಮಸ್ಥರಿಗೆ ಗ್ರಾಮವನ್ನು ಮಾಡಿ ತಾಂಡೆಗಳಿಗೆ ಗ್ರಾಮವನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೇವೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ತಾಂಡಗಳಿಗೆ ಇವತ್ತು ಗ್ರಾಮವಾಗಿ ಪರಿವರ್ತನೆ ಮಾಡುವಂಥ ಕ್ರಾಂತಿಕಾರಿ ನಿರ್ಣಯವನ್ನು ನಮ್ಮ ಸರ್ಕಾರ ಮಾಡಿದೆ ಯಾಕೆ ನೆನಪಾಗಲಿಲ್ಲ ಯಾಕೆ ಮಾಡಲಿಲ್ಲ ಎಸ್ ಸಿ ಎಸ್ ಟಿ ಜನಾಂಗ ನಲ್ವತ್ತೈವತ್ತು ವರ್ಷದಿಂದ ಹೇಳ್ತಾ ಇದ್ದಾರೆ ನಮ್ಮ ಜನಸಂಖ್ಯೆ ಹೆಚ್ಚಾಗಿದೆ ಜಾತಿಗಳು ಹೆಚ್ಚು ಸೇರಿಸಿದಿರಿ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಅಸ್ಪೃಶ್ಯರು ಅಸ್ಪೃಶ್ಯರಾಗಿ ಉಳಿದಿದ್ದಾರೆ ತುಳ್ತಕ್ಕೆ ಒಳಗಾಗಿದ್ದಾರೆ ಅವಮಾನ ಅಪಮಾನವನ್ನು ದಿನನಿತ್ಯ ಸಹಿಸ್ತಾ ಇದ್ದೇವೆ ನಮಗೂ ಕೂಡ ಅವಕಾಶಗಳನ್ನು ಕೊಡಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನಮಗೆ ರಿಸರ್ವೇಷನ್ ಅನ್ನು ಹೆಚ್ಚು ಮಾಡಿ ಇದನ್ನು ನಲ್ವತ್ತೈವತ್ತು ವರ್ಷದಿಂದ ಕೇಳಿದರೂ ಕೂಡ ನೀವು ಕೊಡಾಕ್ತಾ ಇರಲಿಲ್ಲ ಕೊಟ್ಟಲಿಲ್ಲ ಬರೀ ಬಾಯಿ ಮಾತಿನಿಂದ ಹೇಳ್ತಾ ಇದ್ರಿ ನಾವು ದೀನ ದಲಿತರ ಪರವಾಗಿ ಏನು ಮಾಡೋದು ತಗೊಂಡು ಮಾತು ನಮ್ಮ ಸರ್ಕಾರ ಬಂದ ಮೇಲೆ ನಾಗಮೋಹನ್ ದಾಸ್ ಕಮಿಟಿಯನ್ನು ಮಾಡಿದ್ರು ಸಮ್ಮಿಶ್ರ ಸರ್ಕಾರ ಇದ್ದಾಗ ಏನಾದ್ರು ಸಮಸ್ಯೆ ಬಂದಾಗ ಕಮಿಟಿ ಮಾಡುವಂಥದ್ದು ಭಾಳ ಮೊದಲಿಂದ ಬಂದಂಥ ರೂಢಿ ಆದರೆ ಎಷ್ಟು ಕಮಿಟಿಗಳ ಅನುಷ್ಠಾನ ಆಗಿದೆ ಏನಾಗಿದೆ ಎಸ್ ಎಸ್ ಟಿ ಸಂಬಂಧ ಆ ಸಮಿತಿ ರಿಪೋರ್ಟ್ ಬಂದ ಮೇಲೆ ಅದಕ್ಕೆ ಅಧ್ಯಯನವನ್ನು ಮಾಡಿ ಕಾನೂನು ಸ್ವರೂಪವನ್ನು ಕೊಟ್ಟು ಎಸ್ ಸಿಗಳಿಗೆ ಹದಿನೈದರಿಂದ ಹದಿನೇಳು ಅದೇ ರೀತಿ ಎಸ್ ಟಿಗಳಿಗೆ ಮೂರಿಂದ ಏಳು ಪರ್ಸೆಂಟ್ ಹೆಚ್ಚಿಗೆ ಮಾಡಿ ಇವತ್ತು ಇಡೀ ಭಾರತ ದೇಶದಲ್ಲಿ ಒಂದು ದಾಖಲೆ ನಿರ್ಣಯ ದಿಟ್ಟ ನಿರ್ಣಯ ಕ್ರಾಂತಿಕಾರಿ ನಿರ್ಣಯವನ್ನು ನಮ್ಮ ಸರ್ಕಾರ ಮಾಡಿದೆ ಈ ನಿರ್ಣಯ ಮಾಡಬೇಕಾದ್ರೆ ಬಹಳಷ್ಟು ಜನ ಹೇಳಿದ್ರು ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ ಜೇನುಗುಡಿಗೆ ಕೈ ಹಾಕ್ದಂಗೆ ಇದರಿಂದ ಸಮಸ್ಯೆ ಆಗ್ತದೆ ಅವ್ರು ಕೇಳ್ತಾರೆ ಇವ್ರು ಕೇಳ್ತಾರೆ ಕಾನೂನು ಹಿಂಗಿದೆ ಹಂಗಿದೆ ಒಂದು ಕ್ರಾಂತಿಕಾರಿ ಬದಲಾವಣೆ ಮಾಡಬೇಕಾದ್ರೆ ಮೊದಲನೇ ಹೆಜ್ಜೆಯನ್ನು ನಾವು ಇಡಬೇಕಾಗಿದೆ ಅದಕ್ಕಾಗಿ ಈ ನಿರ್ಣಯವನ್ನು ಮಾಡಿದೆ ಬಂಧುಗಳೇ ಇದು ಸಾಮಾಜಿಕ ನ್ಯಾಯ ಅದೇ ರೀತಿ ಇವತ್ತು ಎಲ್ಲ ಅಭಿವೃದ್ಧಿ ನಿಗಮಗಳನ್ನು ಮಾಡಿದ್ದೇವೆ ವೀರಶೈವ ಅಭಿವೃದ್ಧಿ ನಿಗಮದಿಂದ ಹಿಡಿದು ಮರಾಠ ಅಭಿವೃದ್ಧಿ ನಿಗಮದಿಂದ ಹಿಡಿದು ಹಿಂದುಳು ವರ್ಗದ ಅಭಿವೃದ್ಧಿ ನಿಗಮ ಎಲ್ಲದಕ್ಕೂ ಕೂಡ ಇವತ್ತು ಎಂಟುನೂರು ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದೇನೆ ಬಂಧುಗಳೇ ಎಲ್ಲ ಅಭಿವೃದ್ಧಿ ನಿಗಮಕ್ಕೆ ಇದು ಸಾಮಾಜಿಕ ನ್ಯಾಯ ಹೀಗೆ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯವನ್ನು ಸಮತೋಲನವಾಗಿ ಇವತ್ತು ಮಾಡ್ತಾ ಇದ್ದೇವೆ ಯುವಕರ ಮಹಿಳೆಯರಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ ರಾಯಭಾಗದ ಜನ ನಮ್ಮ ತಮ್ಮ ಬೇಡಿಕೆ ಏನಿದೆ ಈಗ ಐಹೋಳಿಯವರು ಹೇಳಿದರು ಕರೆಗಾಂವ್ ಏತ್ ನೀರಾವರಿ ಐನೂರ ಅರವತ್ತೇಳು ಕೋಟಿ ರೂಪಾಯಿ ಅದೊಂದು ಮಾಡಿಕೊಟ್ಬಿಡ್ರಿ ಅನ್ನೋ ಐನೂರ ಅರವತ್ತೇಳು ಕೋಟಿ ರೂಪಾಯಿ ಪುಣ್ಯಾತ್ಮ ಆದರೆ ಅದರಲ್ಲಿ ಪ್ರಾಮಾಣಿಕತೆ ಇದೆ ಅವರ ಬೇಡಿಕೆಯಲ್ಲಿ ಆ ಭಾಗದ ರೈತರಿಗೆ ಅನುಕೂಲ ಆಗ್ತಾ ಇದೆ ಹೀಗಾಗಿ ಇವತ್ತು ಕರಿಗಾಂವ್ ಏತ್ ನೀರಾವರಿಗೆ ನಾನು ಹೋದ ತಕ್ಷಣನೇ ಅದಕ್ಕೆ ಮಂಜೂರಾತಿಯನ್ನ ಕೊಡ್ತೇನೆ ಅನ್ನುವಂತ ಈ ಸಂದರ್ಭ ಹೇಳಕ್ ಇಚ್ಛೆ ಪಡ್ತೇನೆ ಅದರ ಜೊತೆಗೆ ಇನ್ನೆರಡು ಏತ್ ನೀರಾವರಿ ಹೇಳಿದ್ದಾರೆ ಅವುಗಳನ್ನ ಮುಂದಿನ ಬಜೆಟ್ನಲ್ಲಿ ಅದಕ್ಕೂ ಹಣವನ್ನ ಕೊಟ್ಟು ನೀವು ಇನ್ನೊಮ್ಮೆ ದುರ್ಯೋಧನ ಆಯ್ಕೆ ಮಾಡಿ ಮತ್ತೆ ಭಾರತೀಯ ಜನತಾ ಪಕ್ಷ ಸರ್ಕಾರವೇ ಬರ್ತದೆ ಆ ಎರಡು ಏತ್ ನೀರಾವರಿಯನ್ನು ಕೂಡ ಬರುವಂತ ವರ್ಷದಲ್ಲಿ ಅದನ್ನು ಕೂಡ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಚ ಆದ್ದರಿಂದ ಬಂಧುಗಳೇ ಅಭಿವೃದ್ಧಿಯ ಸಂಕಲ್ಪ ನಿಜವಾದಂಥ ಸಾಮಾಜಿಕ ಸಾಮರಸ್ಯದ ಅವಕಾಶದ ಸಂಕಲ್ಪ ಇವತ್ತು ದುಡಿಯುವ ಕೈಗಳಿಗೆ ಅವಕಾಶ ಕೊಡುವಂಥ ಸಂಕಲ್ಪ ನವ ಕರ್ನಾಟಕದಿಂದ ಭಾರತ ನಿರ್ಮಾಣದ ಸಂಕಲ್ಪ ಸಬ್ಕೆ ಸಾತ್ ಸಬ್ಕೆ ವಿಕಾಸಿನ ಸಂಕಲ್ಪದೊಂದಿಗೆ ಇವತ್ತು ನಿಮ್ಮ ದೊಡ್ಡ ಆಶೀರ್ವಾದವನ್ನು ಕೊಟ್ಟಿದ್ದೀರಿ ನಮಗೆ ಅದಮ್ಯವಾದಂಥ ಶಕ್ತಿ ಬಂದಿದೆ ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಈ ವಿಧಾನಸಭೆಯ ಮೂರನೇ ಮಡಿಯಲ್ಲಿ ಭಾರತೀಯ ಜನತಾ ಪಕ್ಷದ ಧ್ವಜ ಭುವನೇಶ್ವರಿ ಮಡಲಿಗೆ ಸಿಗ್ತದೆ ಕಮಲ ಅರಳುತ್ತದೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಆ ಸಂಕಲ್ಪದೊಂದಿಗೆ ನಾನು ಹೊರಟಿದ್ದೇನೆ ಬಂಧುಗಳೇ ಧನ್ಯವಾದಗಳು ಬೋಲೋ ಭಾರತ್ ಮಾತಾ ಚಪ್ ನ್ಯೂಸ್